ಶೇಕಡ 20% ಹಿಂದೂಗಳ ಮೇಲೆ 80% ಇರತಕ್ಕಂತ ಕೆಲವು ಮುಸ್ಲಿಂ ಯುವಕರು ಕಿಡಿಗೇಡಿ ಯುವಕರು ನಮ್ಮ ಕಾರ್ಯಕರ್ತರನ್ನ ಅಲ್ಲಿಗೆ ವಾದನ ಮಾಡುವ ಸಂದರ್ಭದಲ್ಲಿ ಒಂದು ವಾರದ ಪರ್ಯಂತ ಅವರನ್ನ ಗೋಳು ಹಾಕಿಕೊಂಡ್ರು ಯಾವ ರೀತಿ ಗೋಳಪ್ಪ ಅಂದ್ರೆ ಅವರನ್ನ ಅಲ್ಲಿಗೆ ಕಸ್ಕೊಳ್ಳೋದು ಬರೇ ಯಾಕೆ ಹೊಡಿತ್ರಿ ನಿಮಗೆ ಯಾವ ಪರ್ಮಿಷನ್ ಕೊಟ್ಟರನ ಅಲ್ಲಿಗೆ ಹೊಡ್ಯಾಕಂತ ಅಂತ ಹೇಳಿ ಈ ರೀತಿ ಕಸ್ಕೊಳ್ಳೋದು ನಿನ್ನೆ ದಿವಸ ಏನ್ ಮಾಡಿದ್ರಪ್ಪ ಅಂದ್ರೆ ಆ ಅಲ್ಲಿಗೆ ಬಿಟ್ಟು ಅವರ ಮನೆಗೆ ಹೋಗಿ ಅಲ್ಲಿ ಇರತಕ್ಕಂತ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆಯನ್ನು ಮಾಡಿದ್ರು ಯಾವ ರೀತಿ ಹಲ್ಲೆಪ್ಪ ಅಂದ್ರೆ ಹೆಣ್ಣು ಮಕ್ಕಳು ಏನು ವೇಲ್ ಹಾಕೊಂಡಿರ್ತಲ್ಲ ವೇಲನ್ನ ತೆಗೆದು ಆ ವೇಲಿನ ಮೇಲೆ ಏನು ಇನ್ನು ಮಾರ್ಕ್ ಹಾಕ್ತಾರೆ ಅಂತ ಸಂಸ್ಕೃತಿ ಬೆಳೆದಿರತಕ್ಕಂತ ಇದೇನು ಬಾಗಲಕೋಟ್ ನಗರವೋ ಏನು ಪಾಕಿಸ್ತಾನವೋ ಅಂತಕ್ಕಂತ ಸಂಶಯ ನಮಗೆಲ್ಲರೂ ಕಾಡ್ತಾ ಇದೆ ನಾನು ಅಲ್ಲಿ ಇರತಕ್ಕಂತ ಕೆಲವು ಕಿಲಿಗೆಯಲ್ಲಿ ಮುಸ್ಲಿಂ ಯುವಕರಿಗೆ ನಾನು ಹಿಂದೂ ಬಾಂಧವರಾಗಿ ನಾವು ವಿನಂತಿ ಮಾಡ್ಕೊತೀವಿ ಆ ಸಹಿಷ್ಣುತೆಯನ್ನು ಎಲ್ಲಿ ಸಹಿಸಿಕೊಳ್ಳಂಗಿಲ್ಲ ನಮಗೆ ರಾಮನ ಲೀಲೆ ಸಮೇತ ಭೀಮನ ಲೀಲೆನು ಕೊಟ್ಟ ಆ ಭೀಮನ ಲೀಲೆಯನ್ನ ನಾವು ತೋರಿಸಿದಪ್ಪ ಅಂದ್ರೆ ಇಲ್ಲಿ ಇರತಕ್ಕಂತ ಕೆಲವು ಕಿಲಿಗೇಡಿ ಮುಸ್ಲಿಂ ಯುವಕರು ಉಳಿಯಂಗಿಲ್ಲ ಆ ಒಂದು ಉದ್ದೇಶದಿಂದ ನಾವು ವಿನಂತಿ ಮಾಡ್ಕೊತೀವಿ ನಿಮ್ಮ ಹಬ್ಬವನ್ನ ಯಾವ ರೀತಿ ನಮ್ಮ ಹಿಂದೂಗಳು ಮಾಡ್ಲಿಕ್ಕೆ ಬಿಡ್ತಾರ ನಮ್ಮ ಹಿಂದೂಗಳ ಹಬ್ಬವನ್ನ ನೀವು ಹತ್ತಿಕ್ಲಿಕ್ಕೆ ಏನಾದ್ರು ಪ್ರಯತ್ನ ಮಾಡಿದ್ರೆ ನಾವು ಮುಂದಿನ ಮುಂದಿನ ದಿನಮಾನಗಳಲ್ಲಿ ನೀವು ಹೋಳಿಯನ್ನು ಎಷ್ಟು ಹತ್ತಿಕ್ ಬಿಡ್ತಿರೋ ಹಂಗ ನಾವು ನಿಮ್ಮನ್ನ ಹತ್ತುವಂತ ಹೋಳಿ ಹಬ್ಬದ ಸಂದರ್ಭದಲ್ಲಿ ಪ್ರತಿ ವರ್ಷ ಇದೇ ರೀತಿ ಆಗುತ್ತೆ ಅದರಲ್ಲಿ ಬಾಗಲಕೋಟ ನಗರ 46 47 48ನೇ ಸೆಕ್ಟರ್ದಲ್ಲಿ ನಾವು ಮೊದಲೇ ಪೊಲೀಸ್ ಇಲಾಖೆಯವರು ಹೇಳಿದ್ವಿ 46 ಎಂಬ ಕಿಡಿಗೇಡಿ ಯುವಕರದಾರ 46 ಎಂಬ ಗ್ಯಾಂಗ್ ಅನ್ನ ಕಟ್ಕೊಂಡು ಅಡ್ಡಾಡ್ಲಿಕ್ಕೆ ಆ ಗ್ಯಾಂಗ್ ಅನ್ನ ಮಟ್ಟ ಹಾಕ್ರಿ ದಯಮಾಡಿ ನಾವು ಎಸ್ ಪಿ ಸಾಹೇಬರಿಗೆ ಇನ್ನೊಮ್ಮೆ ವಿನಂತಿ ಮಾಡ್ಕೊತೀನಿ 46 ಎಂಬ ಆ ಗ್ಯಾಂಗ್ ಅನ್ನ 46 ಗ್ಯಾಂಗ್ ಅನ್ನ ಮಟ್ಟ ಹಾಕ್ರಿ ಏನು ಕೆಜಿಎಲ್ಡಿ ಡಿಜೆಎಲ್ಡಿ ಪ್ರಕರಣ ಆಗಿತ್ತಲ್ಲ ಹಂಗ ರೀತಿ ಇಲ್ಲಿ ಅವರು ಮಾಡುವಂತ ಸನ್ನಿವೇಶಗಳನ್ನ ನೀವು ಕಾಣ್ತೀರಿ ಅದಕ್ಕೆ ದಯಮಾಡಿ ನೀವೇನಾದ್ರೂ ಅವ್ರನ್ನ ಚೂಟ್ಲಿಲ್ಲ ಅಂದ್ರೆ ನಿಮ್ಮನ್ನ ಚೂಟುವಂತ ಸಂದರ್ಭ ಅವ್ರು ಮಾಡಿ ಇಟ್ಕೋತಾರ ಆ ಒಂದು ದೇಶದಿಂದ ವಿನಂತಿನ ಎಸ್ ಪಿ ಸಾಹೇಬರಿಗೆ 46 ಗ್ಯಾಂಗ್ ಅನ್ನ ಕಿತ್ತಾಕ್ರಿ 46 ಗ್ಯಾಂಗ್ ಅನ್ನ ಕಿತ್ತಾಕ್ರಿ ಅಂತ ಹೇಳಿ ನಾವು ಇಲಾಖೆಯಿಂದ ನಾವು ವಿನಂತಿ ಮಾಡ್ತೀವಿ.